ಹಾಯ್ ಹಲೋ ನಮಸ್ಕಾರ ಪಿಯುಸಿ ಪಂಟರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಕ್ಸ್ಫರ್ಡ್ ಜೈನ್ ಕಾಲೇಜ್ನ ವಿದ್ಯಾರ್ಥಿಗಳ ಜೊತೆ ಸೊ ಕಾಲೇಜಿನ ಬಗ್ಗೆ ಬಹಳ ಪ್ರೀತಿ ಅಭಿಮಾನ ಗೌರವ ಎಲ್ಲ ಕೂಡ ಇದೆ ಯಾಕೆಂದರೆ ಈ ಫಲಿತಾಂಶ ಬಂದಿರೋದಕ್ಕೆ ನಮಗೆ ಕಾಲೇಜಿನ ಒಂದು ಅಟ್ಮಾಸ್ಫಿಯರ್ ಕಾರಣ ಆಯಿತು ಅನ್ನುವಂಥದ್ದು ಮತ್ತಿಬ್ಬರು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರ ಫಲಿತಾಂಶ ಏನು ಜೊತೆಗೆ ಈ ಮುಂದೆ ಮುಂದೆ ಇರುವಂಥ ಅವರ ಕನಸುಗಳು ಏನು ಪೋಷಕರು ಏನು ಹೇಳ್ತಾರೆ ಸೊ ಇವರು ಏನು ಮಾಡ್ತಾರೆ ಇದೆಲ್ಲದರ ಬಗ್ಗೆ ಮಾತನಾಡೋಣ ಎಸ್ ಸೂರಜ್ 89% ತೆಗೆದುಕೊಂಡಿದ್ದಾರೆ ಕಾಮರ್ಸ್ನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಸೂರಜ್ ವೆಲ್ಕಮ್ ಪ್ರದೇಶವ ನಿಮಗೆ ಎಸ್ ಹಾಗೆಯೇ ಶರತ್ ಗೌಡ ಸೈನ್ಸು ವಿಜ್ಞಾನ ವಿಭಾಗದಲ್ಲಿ 90% ಸ್ಕೋರ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ವೆಲ್ಕಮ್ ಪ್ರದೇಶ ಥ್ಯಾಂಕ್ ಯು ಎಸ್ ಶರತ್ ಸೈನ್ಸ್ ಸ್ಟ್ರೀಮು ಎಸ್ ಸರ್ ಫಸ್ಟ್ ಇಯರು ಎಷ್ಟು ಸ್ಕೋರ್ ಮಾಡಿದ್ರಿ ಫಸ್ಟ್ ಇಯರ್ 89 ಸ್ಕೋರ್ ಮಾಡಿದ್ರಿ 89 ಸ್ಕೋರ್ ಮಾಡಿದ್ರಿ ಈ ಬಾರಿ ಒಂದು ರೈಸ್ ಆಗಿದೆ 1% ಹೆಂಗೆ ಅನಿಸ್ತು ರಿಸಲ್ಟ್ ನೋಡಿದಾಗ ಹೆಂಗೆ ಅನಿಸ್ತು ಸರ್ ಫಸ್ಟ್ ಇಯರಲ್ಲಿ ಕೆಮಿಸ್ಟ್ರಿ ಕಡಿಮೆ ಬಂದಿತ್ತು ಸೆಕೆಂಡ್ ಇಯರಲ್ಲಿ ಅದು ಚೇಂಜ್ ಮಾಡ್ಕೊಂಡು ಜಾಸ್ತಿ ತೊಗೊಂಡಿದ್ದೀನಿ ಸರ್ ಅದೇ ಇನ್ನೆಲ್ಲ ಮಾಮೂಲಿ ಎಷ್ಟಿತ್ತು ಅಷ್ಟೇ ಇದೆ ಸರ್ ಖುಷಿ ಆಯಿತು ಅದೇ ಕಾರಣ ಲ್ಯಾಂಗ್ವೇಜಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು ಅದಕ್ಕೆ ಗಮನ ಕೊಡಲಿಲ್ವಾ ಕೋರ್ ಸಬ್ಜೆಕ್ಟ್ಗೆ ಗಮನ ಕೊಡಿ ಎಸ್ ಸರ್ ಓಕೆ ಕಾಲೇಜಲ್ಲಿ ಹೆಂಗೆ ಪ್ರಿಪೇರ್ ನಡೀತು ಪ್ರಿಪ್ರೇಷನ್ಸ್ ಹೆಂಗೆ ಮಾಡೋರು ಸರ್ ಕಾಲೇಜಲ್ಲಿ ಅಂತೂ ಫುಲ್ ಕೇರ್ ತೊಗೊತಿದ್ರು ಪ್ರಿನ್ಸಿಪಲ್ ಮೇಡಮ್ ಅಂತೂ ಇಂಡಿವಿಜುವಲ್ ಕೇರ್ ತೊಗೊತಿದ್ರು ಲೆಕ್ಚರರ್ಸು ಅಂತೂ ಸಬ್ಜೆಕ್ಟ್ ಒಂದು ಚಾಪ್ಟರ್ ಮುಗಿತಿದ್ದಂಗೆ ನಮಗೆ ಸಿ ಇ ಟಿ ಮತ್ತು ಕಾಂಪಿಟೇಟಿವ್ಗೆಲ್ಲ ಸೈಮಲ್ಟೇನಿಯಸ್ಟಾಗಿ ಕೋಚಿಂಗ್ ಕೊಡ್ತಾ ಹೋದ್ರು ಅಲ್ಲಿಗೆ ನಮ್ಗೆ ಸಿ ಇ ಟಿಗೂ ಹೆಲ್ಪ್ ಆಯಿತು ಮತ್ತು ಬೋರ್ಡ್ಸ್ಗೂ ಹೆಲ್ಪ್ ಆಯಿತು ಬೋರ್ಡ್ಸ್ಗೂ ಹೆಲ್ಪ್ ಆಯಿತು ನಿಮ್ಗೆ ಅನ್ನಿಸ್ತಾ ನಾನು ಒಳ್ಳೆ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಎಸ್ ಸರ್ ಅನ್ನಿಸ್ತು ಅನ್ನಿಸ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪೇರ್ ಮಾಡಿದಾಗ ನಿಮ್ಮ ಎಜುಕೇಷನ್ ನೋಡ್ಕೊಂಡಾಗ ಅನ್ನಿಸ್ತು ಎಸ್ ಸರ್ ಅನ್ನಿಸ್ತು ಓಕೆ ಸೂರಜ್ 89 ಸ್ಕೋರ್ ಮಾಡಿದ್ರಿ ಕಾಮರ್ಸಲ್ಲಿ ಸೊ ಹೆಂಗೆ ಅನ್ನಿಸ್ತು ಫಸ್ಟ್ ರಿಯಾಕ್ಷನ್ ಮನಸ್ಸಲ್ಲಿ ಹೆಂಗೆ ಅನ್ನಿಸ್ತು ನಿಮಗೆ ಸರ್ ಒಂದು ಸ್ವಲ್ಪ ಬೇಜಾರು ಆಯಿತು ಇಷ್ಟು ಎಷ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಇನ್ನು ಜಾಸ್ತಿ ಬರಬೇಕಿತ್ತು ಲ್ಯಾಂಗ್ವೇಜ್ ಸ್ವಲ್ಪ ಕಡಿಮೆ ಆಗೋಯಿತು ಓಕೆ ಕೋರ್ಸಲ್ಲಿ ಜಾಸ್ತಿ ಬಂದಿದೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿದೆ ಈಗ ಲ್ಯಾಂಗ್ವೇಜ್ ಸ್ವಲ್ಪ ಕಡಿಮೆ ಆಗೋಯಿತು ಓಕೆ ಸೊ ಪ್ರಿಪ್ರೇಷನ್ಸ್ ಹೆಂಗೆ ನಡೀತು ಕಾಲೇಜಲ್ಲಿ ಇದು ಬೇಗನೆ ಫುಲ್ ಸಿಲೆಬಸ್ ಫುಲ್ ಬೇಗ ಮುಗಿಸೋರು ಲಾಸ್ಟ್ 3 ಮಂತ್ ಫುಲ್ ರಿವಿಷನ್ ನಮಗಂತೂ ಅವರೇ ರಿವಿಷನ್ ಟೈಮ್ ಟೇಬಲಲ್ಲಿ ಅವರೇ ಹಾಕೊಡೋರು ಪ್ರಿನ್ಸಿಪಲ್ ಮ್ಯಾಮ್ ಖುದ್ದಾಗಿ ರೆಡಿ ಮಾಡಿಕೊಟ್ಟಿರೋಂಥದ್ದು ಓಕೆ ಸೊ ಚೆನ್ನಾಗಿ ಚೆನ್ನಾಗಿ ವರ್ಕ್ ನೀವು ಕೂಡ ವರ್ಕೌಟ್ ಮಾಡಿದ್ರಿ ಹಾಗಾದ್ರೆ ಕಾಲೇಜಲ್ಲಿ 3 ಮಂತ್ಸ್ ರಿವಿಷನ್ ಅಂತಂದರೆ ಸೊ ಒಂದು ಗುಡ್ ಟೈಮ್ ಅನಿಸುತ್ತೆ 3 ತಿಂಗಳ ಕಾಲ ರಿವಿಷನ್ ಮಾಡಿರೋಂಥದ್ದು ಸೊ ಹಿಂಗೆ ಹಿಂಗೆ ನಡೀತಾ ಇತ್ತದಲ್ಲ ಸರ್ ಅದೇ ಎಲ್ಲ ಎಲ್ಲ ಚಾಪ್ಟರ್ಸು ಒಂದೊಂದು ದಿವಸ ಒಂದೊಂದು ಸಬ್ಜೆಕ್ಟ್ ಅಂತಾರ ಒಂದೊಂದು ದಿವಸ ಒಂದೊಂದು ಚಾಪ್ಟರ್ ಫುಲ್ಲು ಕ್ಲೀನಾಗಿ ಅರ್ಥ ಆಗೋದು ಏನೇನು ಅರ್ಥ ಆಗಿಲ್ಲ ಅಂತೆಲ್ಲ ಕೇಳ್ಬೋದಾಯಿತು ಆಮೇಲೆ ಪ್ರಿನ್ಸಿಪಲ್ ಮ್ಯಾಮ್ ಎಲ್ಲರಿಗೂ ಕರೆದು ಅರ್ಥ ಆಗ್ತಾಯಿದ್ದೋ ಇಲ್ಲೋ ಅಂತ ಎಲ್ಲ ಕೇಳಿದರು ಒಂಥರ ಚೆನ್ನಾಗಿತ್ತು 3 ಮಂತ್ ಅದು ಇಲ್ಲ ಅಂದರೆ ನಿಜ ಬರ್ತಿರಲಿಲ್ಲ ಇಷ್ಟೊಂದು ಓಕೆ ರಿವಿಷನ್ನೇ ಸಖತ್ ಚೆನ್ನಾಗಿ ರಿವಿಷನ್ ಕೊಟ್ಟಿದ್ದಾರೆ ಓಕೆ ಕಾಲೇಜಿನ ಬಗ್ಗೆ ಏನಂತೀರಿ ನೀವು ಕಾಲೇಜು ಫಸ್ಟ್ ನಾನು ಇಲ್ಲಿಗೆ ಬಂದಿದ್ದು ಫಸ್ಟು ನೋಡೋಕ್ಕೆ ವಿಸಿಟ್ ಹಾಕಿ ಇಲ್ಲೇ ಬಂದೆ ಫಸ್ಟೇ ಕಾಲೇಜ್ ಆಕ್ಸ್ಫರ್ಡ್ಗೆ ಹೆಂಗೆ ಏನಿಸ್ತು ಅಂದರೆ ಅವರೆಲ್ಲ ಕೌನ್ಸಿಲಿಂಗ್ ಮಾಡಿ ನೋಡಿ ಒಂಥರ ಬೆಟರ್ ಅನ್ನಿಸ್ತು ಒಟ್ಟಿನಲ್ಲಿ ಡಿಸಿಪ್ಲಿನ್ ಸಖತ್ತಾಗಿತ್ತು ಅದೇ ನಮ್ಮ ಅಮ್ಮನೇ ಎಲ್ಲ ಹೇಳಿದ್ರು ಇಲ್ಲೇ ಸೇರು ಅಂತ ಅದಕ್ಕೆ ಇಲ್ಲೇ ಸೇರಿದೆ ಸರ್ ಕಾಮರ್ಸ್ ಸ್ಟ್ರೀಮಲ್ಲಿ ಕಾಮರ್ಸ್ ಸ್ಟ್ರೀಮಲ್ಲಿ ಸೇರಿದ್ವಿ ಓಕೆ ಶರತ್ ಸರ್ ಸೈನ್ಸ್ ಅಂದಾಗ ಸ್ವಲ್ಪ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಓದೋದಕ್ಕೆ ಎಸ್ ಸರ್ ಅಂತ ಹೇಳ್ತಾರೆ ಎಸ್ ಸರ್ ನಿಮ್ಗೆ ಅನ್ನಿಸ್ತಾ ಹಂಗೆ ಸರ್ ಮಾಡಬೇಕು ಸರ್ ಅಂದರೆ ಏನು ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ ಎಲ್ಲರೂ ಹೇಳಿರ್ತಾರ ನಾನು ನನಗೂ ಹೇಳಿದ್ರು ಬೇಡ ಆಗಲ್ಲ ಅಂತ ಏನು ಆಗ್ಬಿಡುತ್ತೆ ಫೇಲ್ ಆಗ್ಬಿಡುತ್ತೆ ನನಗೆ ಬಂದ್ಬಿಟ್ಟೆ ಸುಮ್ಮನೆ ಏನು ಅಷ್ಟೊಂದು ಅವ್ರು ಹೇಳಿರ್ತಾರೆ ಏನು ಕಷ್ಟ ಇಲ್ಲ ಅನ್ನಿಸ್ತು ಕಷ್ಟ ಆಗಲಿಲ್ಲ ಖುಷಿಯಾಗೇನೆ ಪಾಸ್ ಮಾಡಿದಿರಿ ಖುಷಿಯಾಗಿನೇ ಓದಿದಿರಿ ಹೆಂಗೆ ಅನ್ಸುತ್ತೆ ಇವಾಗ ಅವಾಗಿನ ಅವ್ರು ಹೇಳಿದ್ದಕ್ಕು ಈಗ ನೋಡ್ರಿ ನನ್ನ ಸ್ಕೋರ್ ನೋಡ್ರಿ 90% ಅಂತ ಅಂದಾಗ ಖುಷಿ ಇರುತ್ತಲ್ಲ ಸರ್ ಓಕೆ ಫಸ್ಟ್ ನಿಮ್ಮ ಪೇರೆಂಟ್ಸ್ ಏನಂದ್ರು ಸರ್ ಪೇರೆಂಟ್ಸ್ ಅವ್ರಿಗೆ ಮೊದಲೇ ಹೇಳಿದ್ದೆ ನಾನು ಲ್ಯಾಂಗ್ವೇಜಸ್ ಕಡಿಮೆ ಆಗುತ್ತೆ ನಾನು ಅದು ಕಾನ್ಸಂಟ್ರೇಟ್ ಮಾಡಿದೆ ಅಂತ ಮೊದಲೇ ಹೇಳಿಬಿಟ್ಟಿದ್ದೆ ಅವರೇನು ಹೇಳಲಿಲ್ಲ ಅಂದರೆ ಬಯಾಲಜಿ ಏನು ಬಯಾಲಜಿ ಒಂದು ಕಡಿಮೆ ಆಯಿತು 9 ಮಾರ್ಕ್ಸ್ ಹೋಯಿತು ಓಕೆ ಇನ್ನು ಕೆಮಿಸ್ಟ್ರಿ ಪಿ ಸಿ ಎಮ್ಮಿಂದ 7 ಮಾರ್ಕ್ಸ್ ಹೋಗಿದೆ ಸರ್ ಅವರೇನು ಹೇಳಲಿಲ್ಲ ಓಕೆ ರಿವಿಷನ್ಗೆ ಏನಾದರೂ ಹಾಕ್ತೀರಾ ಸರಿ ಅಂದರೆ ರಿವ್ಯಾಲ್ಯೂಷನ್ ಸರ್ ಏನಿಲ್ಲ ಕೆಮಿಸ್ಟ್ರಿ ಒಂದು ಜೆರಾಕ್ಸ್ ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ ಓಕೆ ನೋಡಬೇಕು ಅಂತ ಸರ್ ನಿಮಗೆ ಗೊತ್ತಿದೆ ಹಂಗಾರೆ ಬರೆದಿರೋರಿಗೆ ಗೊತ್ತಿರುತ್ತೆ ಹೇಳ್ಬಿಟ್ಟಿದ್ದೀನಿ ನಾನು ಅಕಸ್ಮಾತ್ ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅಂತ ಅಲ್ವಾ ಎಸ್ ಸರ್ ಓಕೆ ಸೂರಜ್ ಈಗ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಸಿ ಎ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ ಚಾರ್ಟೆಡ್ ಅಲ್ಲೇ ಫ್ರೀ ಕೊಡ್ತಾರೆ ಫೌಂಡೇಶನ್ ಎಲ್ಲ ಅದಕ್ಕೆ ಅಲ್ಲೇ ಮಾಡೋಣ ಅಂತ ಇದ್ದೀನಿ ಫೌಂಡೇಶನ್ ಕೋರ್ಸ್ ಫ್ರೀ ಅಂತ ಹೇಳಿದ್ದಾರೆ ಓಕೆ ನೀವೇನಾಗಬೇಕು ಅನ್ಕೊಂಡು ಇಂಜಿನಿಯರಿಂಗ್ ಮಾಡೋಣ ಅಂತ ಇಂಜಿನಿಯರ್ ಯಾವ ಇಂಜಿನಿಯರ್ ಆಗ್ಬೇಕು ಅಂತ ಸರ್ ಸಿ ಎಸ್ ಮತ್ತು ಇ ಸಿ ಇಲ್ಲಿ ಕನ್ಫ್ಯೂಷನ್ ಇದೆ ಸಿ ಇ ಟಿ ರ್ಯಾಂಕಿಂಗ್ ಮೇಲೆ ಅದು ಸಿ ಇ ಟಿ ರ್ಯಾಂಕಿಂಗ್ ಮೇಲೆ ಹೆಂಗೆ ನಡೀತಾರೆ ಸಿ ಇ ಟಿ ಕೋಚಿಂಗ್ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಿ ಕಾಲೇಜಲ್ಲಿ ಆಗ್ತಾ ಇದೆ ಸರ್ ಕಾಲೇಜಲ್ಲಿ ಆಗ್ತಾ ಇದೆ ಓಕೆ ಓಕೆ ಸರ್ ಸಿ ಇ ಟಿನ ಚೆನ್ನಾಗಿ ಅವರೇ ಟೈಮ್ ಟೇಬಲ್ ಎಲ್ಲ ಹಾಕಿದ್ದಾರೆ ಸರ್ ಚೆನ್ನಾಗೇ ನಡೀತಾ ಇದೆ ಸೊ ಅದಕ್ಕಿಂತ ಎಫರ್ಟ್ ಹಾಕ್ಬೇಕು ಈಗ ಸರ್ ನೀಟಿಗೆ ಅಲ್ವಾ ಸೊ ನಿಮ್ಮ ಬೇರೆ ನಿಮ್ಮ
ಆಪ್ಷನ್ಸ್ಗಳು ಸಿ ಎಗೆ ಬದಲು ಬೇರೆ ಬೇರೆ ಆಪ್ಷನ್ಸ್ ತಗೋದಾಯ್ತಲ್ಲ ಇತ್ತು ಸರ್ ಸಿ ಎ ಅಲ್ಲ ಅದೇ ಫ್ಯೂಚರ್ ಅಲ್ಲಿ ಅಷ್ಟೊಂದು ಇಲ್ಲ ಅಂತ ನಾನು ಸಿ ಎ ಬ್ಯಾಂಕಿಂಗ್ ಸೆಕ್ಟರ್ ಹೋಗೋದಾಗಿತ್ತು ಕಂಪನಿ ಸೆಕ್ಟರ್ ಹೋಗೋದಾಗಿತ್ತು ಕಂಪನಿ ಸೆಕ್ರೆಟರಿ ಆ ಥರದ ಎಕ್ಸಾಮ್ಸ್ ಎಲ್ಲ ತಗೋತಾಯಿತ್ತು ಆ ಥರದಲ್ಲ ಇತ್ತಲ್ಲ ಆಪ್ಷನ್ಸ್ ಅದೇ ಸಿ ಎ ಬೆಟರ್ ಅಂದರು ಲೆಕ್ಚರರ್ಸ್ ಎಲ್ಲ ಓಕೆ ಸಿ ಎಸ್ಗಿನ್ನ ಸಿ ಎನೆ ಬೆಟರು ಅಂದ್ರೆ ಅದಕ್ಕೆ ಅದೇ ಹ್ಞೂ 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 ಓಕೆ ನಿಮ್ಮ ಪೇರೆಂಟ್ಸ್ ಏನಂದ್ರು ಪೇರೆಂಟ್ಸ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರಿಗೂ ಆದರೆ ನನಗೆ ಅಷ್ಟೊಂದಿಲ್ಲ ಓಕೆ ಅಬ್ವಿಯಸ್ಲಿ ಯಾಕೆಂದರೆ ಇನ್ನೂ ಬರಬೇಕಾಗಿತ್ತು ಸ್ಕೋರ್ ಅಂತ ಅನ್ಕೊಂಡ್ರಿ ಓಕೆ ಈ ಕ್ವಶನ್ ಪೇಪರ್ಸ್ ಎಲ್ಲ ಮಾಡ್ತಾರ ನಿಮ್ಮ ಕಾಲೇಜ್ನಲ್ಲಿ ಹೇಗೆ ಅಂತ ತ್ರೀ ಮಂತ್ಸ್ ಲಾಸ್ಟ್ ಮಂತ್ ಫುಲ್ ಅದೇ ಪ್ರಾಕ್ಟೀಸು ರಿವಿಷನ್ ಮಾಡಲ್ ಪೇಪರು ಹಿಂದೆ ಪ್ರೀವಿಯಸ್ ಇಯರ್ ಪೇಪರ್ಸು ಅದು ಎಲ್ಲ ತೆಗ್ಸಿ ಅದ್ರದ್ದೆಲ್ಲ ಕುದ್ದಾಗ ಒಂದೊಂದು ದಿವಸ ವಾರ ಒಂದು ವಾರ ಫುಲ್ ಅದಕ್ಕೆ ಇತ್ತು ಎಲ್ಲ ಕ್ಲೀನಾಗಿ ಹೇಳ್ಕೊಟ್ಟಿದ್ರು ಯಾವುದು ಅರ್ಥ ಆಗಿಲ್ಲ ಅಂದರೆ ಯಾವ ಪೇಪರಲ್ಲಿ ಏನು ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಎಲ್ಲ ಕೇಳೋರು ಆಮೇಲೆ ಮೆಟೀರಿಯಲ್ಸ್ ಎಲ್ಲ ಅವರು ಕೊಟ್ಟಿದ್ರು ಅಭಯ್ ಸರ್ ಅಂತ ಅವ್ರು ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ರು ಓಕೆ ಅವತ್ತಿನ ಕ್ಲಾಸನ್ನ ಅವತ್ತೇ ಓದ್ಕೊಳ್ತಾ ಇದ್ರ ಮನೆಯಲ್ಲಿ ಸೊ ಟೈಮ್ ಟೇಬಲ್ ಹೆಂಗಿರ್ತಾ ಇತ್ತು ಮನೇಲಿ ಟೈಮ್ ಟೇಬಲ್ ಏನು ಹಾಕಿಲ್ಲ ಕಾಲೇಜಲ್ಲೇ ಎಲ್ಲ ಅದು ನಿಮ್ಮ ಟೈಮ್ ಟೇಬಲ್ ಹೆಂಗಿರುತ್ತೆ ಪರ್ಸ್ನಲ್ ಆಗಿ ಒಂದು ಟೈಮ್ ಟೇಬಲ್ ಇರುತ್ತಪ್ಪ ಇಷ್ಟು ಟೈಮಲ್ಲಿ ನಾನು ಇಷ್ಟು ಸಬ್ಜೆಕ್ಟ್ ಓದಬೇಕು ಇಷ್ಟು ಲೆಸನ್ ಓದಬೇಕು ಅದೇ ಸಂಜೆ ಬರ್ತೀವಿ ಸಂಜೆ ಮನೆಗೆ ಬಂದದ್ದು ಒಂದು 5 ಗಂಟೆ 6 ಗಂಟೆ ಕೂತ್ಕೊಂಡು ಒಂದು 8 ಗಂಟೆ ತನಕ ಸುಮ್ಮನೆ ಬೆಳಗಿಂದ ಏನು ಮಾಡಿದ್ರು ಅದೆಲ್ಲ ಸುಮ್ಮನೆ ರಿವೈಸ್ ಮಾಡೋದು ಬೆಳಗ್ಗೆ ಎದ್ದು ಓದ್ತಿದ್ದು ರಾತ್ರಿ ಓದ್ತಿರಲಿಲ್ಲ ರಾತ್ರಿ ಓದ್ತಿರಲಿಲ್ಲ ಬೆಳಗ್ಗೆ ಓದ್ಕೊಳ್ತೀವಿ ಸೊ ಫ್ರೆಶ್ ಮೂಡಲ್ಲಿ ಫ್ರೆಶ್ ವೆದರ್ನಲ್ಲಿ ಓದ್ಕೊಳ್ತಾ ಇದ್ರಿ ಓಕೆ ಸೊ ನಿಮ್ಮ ಜೂನಿಯರ್ಸ್ಗೆ ನಿಮ್ಮ ಕಾಲೇಜ್ನಲ್ಲಿ ಇರೋಂಥವ್ರಿಗೆ ಅಥವಾ ಆವರೇಜ್ ಸ್ಟೂಡೆಂಟ್ಸು ಯಾರು ಬೇಕಾದರೂ ಇರ್ಬೋದು ಸೊ ನಾನು ಒಂದಷ್ಟು ಅಚೀವ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಯಾಕೆ ನಿಮ್ಮ ಎಫರ್ಟ್ ಅದು ಸೊ ಏನು ಹೇಳೋದಕ್ಕೆ ಬಯಸ್ತೀರಾ ಅವ್ರಿಗೆ ಅಂತ ಅದೇ ನೀವು ತಂದೆ ತಾಯಿ ಯಾರು ಕಷ್ಟಪಟ್ಟಿರ್ತಾರೆ ಅದ್ರ ಪ್ರತಿಫಲ ನೀವು ತೆಕ್ಕೊಡ್ಬೇಕು ಅಂತ ಹೇಳ್ತೀನಿ ಮುಂದಕ್ಕೆ ಅಲ್ಲೇ ಸೇರಿ ಅಲ್ಲೇ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಲೆಕ್ಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ಹೇಳ್ಕೊಡ್ತಾರೆ ಅವ್ರು ಫ್ರೆಂಡ್ಲಿ ಆಗಿದ್ರೆ ಸಾಕು ನಾವೇ ಓದ್ಬಿಡ್ತೀವಿ ಆಮೇಲೆ ರಿವಿಷನ್ ಪ್ಲ್ಯಾನ್ಸ್ ಮಾತ್ರ ಸಖತ್ತಾಗಿರುತ್ತೆ ಅದರಿಂದ ಅವರೇ ಓದ್ಬಿಡ್ತಾರೆ ಓದಿಲ್ದವ್ರು ಓಕೆ ನೀವು ಸೈನ್ಸ್ ತಗೊಂಡು ನೆಕ್ಸ್ಟು ನೀವು ಆಗಬೇಕಾಗಿರೋವಂಥದ್ದು ಇಂಜಿನಿಯರಿಂಗ್ ಆಗಬೇಕು ಸೊ ಏನು ಕನಸಿದೆ ನಿಮಗೆ ಈಗ ಪೇರೆಂಟ್ಸ್ ಏನಾದರೂ ಹೇಳಿದ್ರೆ ಇದ್ರ ಬಗ್ಗೆ ಹೀಗೆ ಮಾಡಬೇಕು ಅಥವಾ ನೀನು ಇದೇ ಆಗಬೇಕು ಅಂತ ಸರ್ ಹಂಗೇನಿಲ್ಲ ಸರ್ ನನಗೆ 10th ಅಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಇಷ್ಟ ಆಯಿತು ಅಂತ ಇಲ್ಲಿ ಸೈನ್ಸ್ ತೊಗೊಂಡೆ ಇಲ್ಲಿ ಬಯಾಲಜಿ ಮತ್ತು ಕೆಮಿಸ್ಟ್ರಿ ನಂಗೆ ಥಿಯರಿಟಿಕಲ್ ಸಬ್ಜೆಕ್ಟು ನೆನಪಿಟ್ಕೊಳಕ್ಕಾಗಲ್ಲ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಮತ್ತು ಮ್ಯಾಥ್ಸು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಆದರೆ ಚೆನ್ನಾಗಿ ನೆನಪಿರುತ್ತೆ ನನಗೆ ಅದನ್ನ ಓದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇರೋ ಫೀಲ್ಡ್ಗೆ ಹೋಗೋಣ ಅಂತ ಆ ಕಡೆ ಫೀಲ್ಡ್ ಹೋಗೋಣ ಸೈನ್ಸ್ ಇದ್ರೆ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೋದು ಅಂತ ಅಂತಾರೆ ಸರ್ ಬಯಾಲಜಿ ಮತ್ತು ಕೆಮಿಸ್ಟ್ರಿ ಆಗಲ್ವಲ್ಲ ಎಲ್ಲ ಇದೊಂದು ಇದಕ್ಕೋಸ್ಕರ ಹಂಗೆ ಅನ್ನಿಸ್ಬಿಡ್ತಾ ಅಂತ ಏ ಸರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಸೇಮ್ ಏ ಸರ್ ಬಯಾಲಜಿ ಅಂದರೆ ಫುಲ್ ಕಷ್ಟ ಆಗಿಬಿಟ್ಟಿತ್ತು ನನಗೆ ಪಾಸ್ ಆಗೋದೇ ಡೌಟ್ ಆಗಿಬಿಟ್ಟಿತ್ತು ಬಯಾಲಜಿ ಆಗ್ಬಿಟ್ಟಿದೆ ನಿಮಗೆ ಬಯಾಲಜಿ ಅದಕ್ಕೋಸ್ಕರ ಏ ಸರ್ ಓಕೆ ನೈಸ್ ಸೊ ಈಗ ನಿಮ್ಮ ಲೆಕ್ಚರರ್ಸು ನಿಮ್ಮ ಮೆಂಟರ್ಸು ಕಾಲೇಜ್ನಲ್ಲಿ ಹೆಂಗೆ ಫೀಡ್ ಮಾಡ್ತಾ ಇದ್ರು ಸರ್ ಅದೇ ಹೇಳಿದ್ನಲ್ಲ ಪಾಸ್ ಆಗೋದೇ ಡೌಟ್ ಆಗಿತ್ತು ಬಯಾಲಜಿ ನಾನು ಅಲ್ಲಿಗೆ 91 ತೊಗೊಂಡೋಗಿದ್ದಾರೆ ಕೆಮಿಸ್ಟ್ರಿ 96 ತೊಗೊಂಡೋಗಿದ್ದಾರೆ ಅದಕ್ಕೆ ನಮ್ಮ ಟೀಚರ್ಸು ಮತ್ತು ಪೇರೆಂಟ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ ನನಗಿಂತ ಅನ್ನಿಸ್ತು ಓಕೆ ಗೊತ್ತಾಗ್ತದೆ ಅಂದರೆ ಆಕ್ಸ್ಫರ್ಡ್ ಜೈನ್ ಕಾಲೇಜ್ನಲ್ಲಿ ನಿಮ್ಮ ಭಯವನ್ನು ಹೋಗಲಾಡಿಸಿ ಒಂದು ಜಯ ತಂದುಕೊಟ್ಟಿದ್ದಾರೆ ಸರ್ ಓಕೆ ಗುಡ್ ನಿಮ್ಗೆ ಏನಿಸುತ್ತೆ ಕಾಲೇಜ್ ಸರ್ ಅದೇ 10th ಆದರೆ ಓದ್ತಿರಲಿಲ್ಲ ಬರೀ 76 ಬಂದಿದ್ದು ಪರ್ಸೆಂಟೇಜು ಇಲ್ಲಿ ಬಂದಮೇಲಿಂದ ಫುಲ್ಲು ರೈಸ್ ಆಗಿಬಿಟ್ಟಿದೆ ಎಲ್ಲ 89 ಅಂದರೆ ಏನು ಸುಮ್ಮನೆನಾ ಸರ್ ಡಿಸ್ಟಿಂಕ್ಷನ್ ವರೆಗೂ ಬಂದಿದ್ದೀನಿ ಫಸ್ಟ್ ಕ್ಲಾಸಲ್ಲಿ ಇದೊಂದು ಡಿಸ್ಟಿಂಕ್ಷನ್ ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಖುಷಿ ಆಗಿದ್ದಾರೆ ಓಕೆ ನೈಸ್ ಸೂರಜ್ ಹಾಗೆ ಶರತ್ ಸೈನ್ಸು ಮತ್ತು ಕಾಮರ್ಸ್ ಎರಡು ಕಾಂಬಿನೇಷನ್ ಇಲ್ಲಿ ನೋಡ್ತಾ ಇದ್ದೀವಿ ಆಕ್ಸ್ಫರ್ಡ್ ಜೈನ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ನೀವು ಸೊ ಮುಂದಿನ ನಿಮ್ಮ ವ್ಯಾಸಂಗ ಆಗಬಹುದು ನಿಮ್ಮ ಭವಿಷ್ಯದ ಕನಸುಗಳಾಗಬಹುದು ತುಂಬ ಚೆನ್ನಾಗಿರಲಿ ಅಂತ ನಾವು ಕೂಡ ನಮ್ಮ ಕರ್ನಾಟಕ ಟಿ ವಿಯಿಂದ ನಾವು ನಿಮಗೆ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಸೂರಜ್ ಮತ್ತು ಶರತ್ ಗೌಡ ಸೂರಜ್ ಕಾಮರ್ಸ್ ವಿಭಾಗ ಶರತ್ ಗೌಡ ಸೈನ್ಸು ಸೊ ಒಬ್ಬರು ಇಂಜಿನಿಯರ್ ಆಗಬೇಕಂತ ಅಂದ್ಕೊಂಡಿದ್ದಾರೆ ಮತ್ತೊಬ್ಬರು ಸಿ ಎ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರ ಭವಿಷ್ಯದ ಕನಸು ನನಸಾಗಲಿ ಅಂತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ